ಈ ಬಾರಿ ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರದಿಂದ ದೆಂಗಾಲೇಶ್ವರ ಶ್ರೀ ಸ್ಪರ್ಧೆಯ ಹಿಂದೆ ಲಾರ್ಡ್ ಇದ್ದಾರೆ ಅಂತ ಜೋಶಿ ಟೀಕೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಜೋಶಿ ಕೊಟ್ಟಿರುವುದು ವೈಯಕ್ತಿಕ ಹೇಳಿಕೆ, ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಗ್ರಾಮದಲ್ಲಿ ಸಂತೋಷ್ ಲಾಡ್ ಈ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ನಾವು ಮೋದಿ ಸಾಹೇಬರಿಂದ ಹಿಡ್ಕೊಂಡು ಎಲ್ಲರ ಹಿಂದೆ ಇದ್ದೇವೆ, ಶ್ರೀಗಳು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ ಶ್ರೀಗಳಿಗೆ ಸಪೋರ್ಟ್ ಮಾಡುವುದಿಲ್ಲ, ಕಾಂಗ್ರೆಸ್ ಐಡಿಯಾಲಾಜಿಕಲ್ ರಾಜಕೀಯ ಮಾಡುವುದಿಲ್ಲ, ಶ್ರೀಗಳಿಗೆ ಸಪೋರ್ಟ್ ಮಾಡುವ ಹುನ್ನಾರ ಮಾಡಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀಗಳಿಗೆ ಲಕ್ಷಾಂತರ ಭಕ್ತರು ಹಿಂಬಾಲಕರಿದ್ದಾರೆ, ಶ್ರೀಗಳ ಆಶೀರ್ವಾದ ಪಡೆದು ಮುಂದುವರಿತೇವೆ ಅನ್ನುವಂಥ ಮಾತನ್ನು ಸಂತೋಷ್ ಲಾಡ್ ಹೇಳಿದ್ದಾರೆ. ಬಹಳ ಚೆನ್ನಾಗಿ ಮಾತನಾಡ್ತಾರೆ ಅವ್ರಿಗಾದ. ಈಗ ಬಿಜೆಪಿ ಅವರು ಅಲ್ರಿ, ನಾವೆಲ್ಲರಿಂದ ಇದೀವ್ರಿ, ಮೋದಿ ಸಾಹೇಬ್ರಿಂದನು ಇದೀವಿ, ಯಾಕೆ ತಲೆ ಕೆಡಿಸ್ಕೊಂತೀರಿ ನೋಡ್ರಿ. ಅವರು ಏನ್ ಬಿಕ್ಕಿದ್ರು ಹೇಳ್ತಾರೆ ಅವರು, ಆಯ್ತಾ. ಐ ಆಮ್ ಎ ವೆರಿ ಕ್ಲೀನ್ ಮ್ಯಾನ್ ಇನ್ ಮೈ ಪೊಲಿಟಿಕಲ್ ವಿಷನ್ ಅಂಡ್ ನನ್ನ ಐಡಿಯಾಲಜಿನಲ್ಲಿ ಚೇಂಜಸ್ ಇಲ್ಲ. ಶ್ರೀಗುರು ಅವರು ಅವ್ರು ನಿಂತ್ಕೊಂಡಿರ್ತಕ್ಕಂಥದ್ದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ. ನಮಗೆ ಅವ್ರ ಸಪೋರ್ಟ್, ನಾವು ಅವ್ರ ಪೊಲಿಟಿಕಲ್ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಇಟ್ಸ್ ಅ ಪೊಲಿಟಿಕಲ್ ಡಿಫ್ರೆನ್ಸಸ್. ಪೊಲಿಟಿಕಲ್ಸ್ ನಾವು ಮಾಡ್ತಾರೆ, ಐಡಿಯಾಲಜಿಗೆ ಮಾಡ್ತಾ ಇದ್ದೀವಿ. ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಅಂಥವು ನಾವು ಯಾವ ಈ ಹುನ್ನಾರಗಳಾಗಿರಲಿ ಇಂಥ ಡಬಲ್ ಗೇಮ್ ಪೊಲಿಟಿಕ್ಸ್ ನಾವು ಮಾಡಿಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ದಟ್ ಈಸ್ ನಾಟ್ ಇನ್ ಮೈ ಬ್ಲಡ್ ಲೈನ್ ಅಟ್ ಆಲ್. ಡೆಫಿನೆಟ್ಲಿ ವಿ ಸೀಕ್ ಇಸ್ ಬ್ಲೆಸ್ಸಿಂಗ್ಸ್. ಈಸ್ ಒನ್ ಆಫ್ ದ ಫಿನಾಮಲ್ ಸ್ಪೀಕರ್ ಇದ್ದಾರೆ, ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಅವ್ರಿಗಾದಂಥ ಒಂದು ಲಕ್ಷಾಂತರ ಫಾಲೋವರ್ಸ್ ಕೂಡ ಇದ್ದಾರೆ. ಐ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ರಾಜಕೀಯನೇ ಬೇರೆ, ಶ್ರೀಗಳು ನಿಂತ್ಕೊಂಡಿದ್ದಾರೆ, ಅವ್ರ ಆಶೀರ್ವಾದವನ್ನು ತೊಗೊಂಡು ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಬಟ್ ನಥಿಂಗ್ ಟು ಸೇ ದಟ್ ನಾವು ಅವ್ರನ್ನ ನಿಂದ್ರಿಸಿದ್ದೀವಿ ಅಂದರೆ ಶ್ರೀಗಳು ನಾವು ಹೇಳೋದು ನಿಂತ್ಕೊಂಡು ಬಿಡ್ತಾರೆ ಅವರು, ಅಲ್ಲ ಶ್ರೀಗಳು ನಾವು ಹೇಳೋದು ನಿಂತು ಬಿಡ್ತಾರ ಅಲ್ರಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಕೊಟ್ಟಿದ್ದಾರೆ. ಜೋಶಿ ಅವ್ರ ಬಗ್ಗೆ, ಜೈಶಿ ಅವ್ರ ಬಗ್ಗೆ ಅಲ್ಲ, ಜೋಶಿ ಅವ್ರ ಬಗ್ಗೆ ಯಾಕೆ ಅದನ್ನ ಸ್ಟ್ಯಾಂಡ್ ತೊಗೊಂಡಿದ್ದಂತ ಹಿ ಹ್ಯಾಸ್ ಗಿವನ್ ಕ್ಲಾರಿಫಿಕೇಶನ್. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಈಗ